ಈ ದಿವ್ಯ ಬಲಿಪೂಜೆಯಲ್ಲಿ ತಂದೆ ದೇವರಿಗೆ ವಂದನಾರ್ಪಣ ಬಲಿಪೂಜೆಯನ್ನಾಗಿ ಅಂತೋಣಿ ಗೊಂಜಾಲ್ವಿಸ್ ಮತ್ತು ಮಕ್ಕಳು ಉತ್ತರಿಸುವ ಸ್ಥಳದಲ್ಲಿರುವ ಆತ್ಮಶಾಂತಿಗಾಗಿ ಸೆಬಾಸ್ಟಿನ್ ಶೆರೆಲ್ ಪೆರೇರ ಮತ್ತು ಮಕ್ಕಳು ಲೂಸಿ ಅಲ್ವಾರಿಸ್ ಮತ್ತು ಎಸ್ ಬಿ ಅಲ್ವಾರಿಸ್ ಇವರ ಆತ್ಮಶಾಂತಿಗಾಗಿ ಪ್ರೈಮಸ್ ಫೆಲಿಕ್ಸ್ ಪಿಂಟು ಅಭಿಪ್ರಾಯವನ್ನು ಮಾತೆ ಮೆರೆಮನೆಯಲ್ಲಿಡುತ್ತಾ ಜಾನ್ ವೀನಾ ಜೆರಿ ವಿಶೇಷವಾಗಿ ಇವರ ಕೋರಿಕೆಗಳಿಗೋಸ್ಕರ ನಾವೆಲ್ಲರೂ ದಿವ್ಯ ಬಲಿಪೂಜೆಯಲ್ಲಿ ಪ್ರಾರ್ಥಿಸೋಣ ಪೀತನ ಮತ್ತು ಸುತನ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ನಮ್ಮ ಪ್ರವೇಶ ಕ್ರಿಸ್ತರ ಕೃಪಾವರವು ದೇವರ ಪ್ರೀತಿಯು ಪವಿತ್ರ ಆತ್ಮರ ಅನ್ಯೋನತೆಯು ನಿಮ್ಮೆಲ್ಲರೊಡನೆ ಇರಲಿ ಪ್ರವೇಶದಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಇಂದಿನ ಶುಭ ಸಂದೇಶದಲ್ಲಿ ಪ್ರವೇಶ ಕ್ರಿಸ್ತರು ಮಾರ್ಗವು ಸತ್ಯವು ಜೀವವು ನಾನೇ ನನ್ನ ಮುಖಾಂತರ ಬಾರದ ಹೊರತು ಪಿತನ ಬಳಿಗೆ ಬರಲಾರರು ಎನ್ನುತ್ತಾರೆ ವಿಶೇಷವಾಗಿ ಇಂದು ಮೂರು ವಾಕ್ಯಗಳು ಮಾರ್ಗ ಸತ್ಯ ಜೀವ ಇವುಗಳನ್ನು ಅವಲೋಕಿಸಿ ನೋಡಿದಾಗ ಮಾರ್ಗ ಸಾಧನೆಯ ದಾರಿ ಸತ್ಯ ಸಾಧನೆಯ ಗುರಿ ಜೀವ ಸಾಧಕನ ಸಾಧನೆ ಈ ಮೂರು ವಾಕ್ಯಗಳು ನಾನೇ ಎಂದು ಪ್ರಭು ಕ್ರಿಸ್ತರು ಪ್ರತಿಪಾದಿಸುತ್ತಿದ್ದಾರೆ ನಮ್ಮ ಹೃದಯವನ್ನು ಕಳವಳಕ್ಕೀಡು ಮಾಡುವಂತಹ ಅನೇಕ ವಿಷಯಗಳಿವೆ ಮಾನವನ ಬದುಕಿಗೆ ಬೇಕಾದಂತಹ ಪ್ರೇರಕವಾದ ಸತ್ಯವನ್ನು ಪ್ರಭು ಯೇಸು ಕ್ರಿಸ್ತರು ಸಾರಿದ್ದಾರೆ ಏನೆಂದರೆ ನೀವು ಹೃದಯದಲ್ಲಿ ಕಳವಳಗೊಳ್ಳದಿರಿ ಯೋಹಾನನ ಶುಭ ಸಂದೇಶ 14ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ನೋಡುತ್ತೇವೆ ಇಂದಿನ ನಕಾರಾತ್ಮಕತೆಯ ಸಂದಿಗ್ಧತೆಯಲ್ಲಿ ನಾವು ಸಿಕ್ಕಿಕೊಳ್ಳುವ ಒತ್ತಡಗಳು ಬಹಳಷ್ಟು ಇವೆ ಈ ಒತ್ತಡಗಳಿಂದ ಹೊರಬರಬೇಕಾದರೆ ಪ್ರಭು ಕ್ರಿಸ್ತರ ಶಾಂತಿ ಪ್ರೀತಿ ವಿಶ್ವಾಸ ಅಗತ್ಯವಾಗಿದೆ ಏಕೆಂದರೆ ವಿಶ್ವಾಸದ ಮಾರ್ಗದಲ್ಲಿ ನಡೆಸುವವರು ಪ್ರಭು ಕ್ರಿಸ್ತು ದೇವರಲ್ಲಿ ಅತಿ ವಿಶ್ವಾಸ ಮತ್ತು ಭರವಸೆ ಇಡುವುದಕ್ಕೆ ಪ್ರಭು ಕ್ರಿಸ್ತರೇ ಕಾರಣರಾಗಿದ್ದಾರೆ ನಾವೆಲ್ಲರೂ ಈ ದಿವ್ಯ ಬಲಿಪೂಜೆಯಲ್ಲಿ ಭಾಗವಹಿಸುತ್ತಾ ನಾವೆಲ್ಲರೂ ನಮ್ಮ ಜೀವನದಲ್ಲಿ ಸತ್ಯವನ್ನು ನುಡಿಯುವಂತೆ ನಮ್ಮ ಜೀವನದಲ್ಲಿ ಒಳ್ಳೆಯ ಮಾರ್ಗವನ್ನು ತೋರಿಸುವಂತೆ ಪ್ರಭು ಕ್ರಿಸ್ತರಲ್ಲಿ ನಾವೆಲ್ಲರೂ ಬೇಡಿಕೊಳ್ಳುತ್ತಾ ನಾವು ಮಾಡಿದ ಪಾಪಗಳನ್ನು ನೆನೆದು ದೇವರಲ್ಲಿ ಕ್ಷಮಾಪಣೆಯನ್ನು ಬೇಡಿಕೊಳ್ಳೋಣ ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ ಮಗು ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆ ಎಂದು ವಿವೇಚಿಸುತ್ತೇನೆ ನನ್ನ ಪಾಪವೇ ನನ್ನ ಪಾಪವೇ ನನ್ನ ಮಹಾಪಾಪವೇ ಆಗಿರುವವರನ್ನು ಸಕಲ ದೇವರನ್ನು ಸಂತರನ್ನು ಸಹೋದರ ಸಹೋದರಿಯೇ ನಿಮ್ಮನ್ನು ನನಗಾಗಿ ನಮ್ಮ ಪ್ರಭುದೇವರಲ್ಲಿ ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ ಸರ್ವಶಕ್ತ ದೇವ ನಮಗೆ ದಯ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ ಆಮೆನ್ ನಮ್ಮ ಸ್ವಾತಂತ್ರ್ಯಕ್ಕೂ ರಕ್ಷಣೆಗೂ ಮೂಲ ಕಾರಣರಾದ ದೇವರೇ
ನಿಮಗೆ ಮೊರೆ ಇಡುತ್ತಿರುವ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ನಿಮ್ಮ ಪುತ್ರರ ರಕ್ತಧಾರೆಯ ಮೂಲಕ ನೀವು ರಕ್ಷಿಸಿದವರು ನಿಮ್ಮಿಂದ ಜೀವ ಪಡೆದು ನಿಮ್ಮ ಸಂರಕ್ಷಣೆಯಲ್ಲಿ ಯಾವ ಹಾನಿಗೂ ಒಳಗಾಗದೆ ಸತತವಾಗಿ ಆನಂದಿಸುವಂತೆ ಅನುಗ್ರಹಿಸಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರೇಷಿತರ ಕಾರ್ಯಕಲಾಪಗಳಿಂದ ವಾಚನ. ಅಂತಿಯೋಕ್ಯದ ಪ್ರಾರ್ಥನಾ ಮಂದಿರದಲ್ಲಿ ಪೌಲನು ಜನರನ್ನು ಉದ್ದೇಶಿಸಿ ಇಂತೆಂದನು. ನನ್ನ ಸಹೋದರರೇ, ಅಬ್ರಹಾಮನ ಸಂತತಿಯವರೇ ಮತ್ತು ದೇವರಲ್ಲಿ ಭಯಭಕ್ತಿಯುಳ್ಳ ಇನ್ನಿತರರೇ, ಈ ಜೀವೋದ್ಧಾರ ಸಂದೇಶವನ್ನು ಕಳುಹಿಸುವುದು ನಮಗಾಗಿಯೇ. ಜೆರುಸಲೇಮಿನ ನಿವಾಸಿಗಳು ಮತ್ತು ಅವರ ಅಧಿಕಾರಿಗಳು ಯೇಸು ಲೋಕೋದ್ಧಾರಕನೆಂದು ಅರಿತುಕೊಳ್ಳಲಿಲ್ಲ. ಪ್ರತಿ ಸಬ್ಬತ್ ದಿನ ಓದಲಾದ ಪ್ರವಾದಿಗಳ ವಾಕ್ಯಗಳನ್ನು ಅವರು ಗ್ರಹಿಸಿಕೊಳ್ಳಲಿಲ್ಲ. ಯೇಸುವಿನ ಮರಣದಂಡನೆಯನ್ನು ವಿಧಿಸಿ ಆ ಪ್ರವಾದನೆಗಳು ನಿಜವಾಗಲು ಕಾರಣರಾದರು. ಮರಣದಂಡನೆ ವಿಧಿಸಲು ಯಾವ ಕಾರಣವಿಲ್ಲದಿದ್ದರೂ ಅವರನ್ನು ಕೊಲ್ಲಿಸುವಂತೆ ಪಿಲಾತನನ್ನು ಕೇಳಿಕೊಂಡರು. ಯೇಸುವನ್ನು ಕುರಿತು ಪವಿತ್ರ ಗ್ರಂಥ ಹೇಳಿರುವುದೆಲ್ಲವೂ ನೆರವೇರಿದ ಮೇಲೆ ಅವರನ್ನು ಶಿಲುಬೆಯಿಂದ ಕೆಳಗಿಳಿಸಿ ಸಮಾಧಿ ಮಾಡಿದರು. ಆದರೆ ದೇವರು ಅವರನ್ನು ಮರಣದಿಂದ ಪುನರುತ್ಥಾನಗೊಳಿಸಿದರು. ಹೀಗೆ ಪುನರುತ್ಥಾನ ಹೊಂದಿದ ಯೇಸು ಗಲೀಲಯದಿಂದ ತಮ್ಮೊಡನೆ ಜೆರೂಸಲೇಮಿಗೆ ಬಂದವರಿಗೆ ಕಾಣಿಸಿಕೊಂಡರು. ಆ ವ್ಯಕ್ತಿಗಳೇ ಈಗ ನಮ್ಮ ಜನರ ಮಧ್ಯೆ ಇರುವ ಯೇಸುವಿನ ಪರವಾದ ಸಾಕ್ಷಿಗಳು. ನಾವೀಗ ನಿಮಗೆ ಸಾರುವ ಶುಭ ಸಂದೇಶ ಇದು: ದೇವರು ಯೇಸುವನ್ನು ಪುನರುತ್ಥಾನಗೊಳಿಸಿದ್ದಾರೆ. ಈ ಮೂಲಕ ನಮ್ಮ ಪೂರ್ವಜರಿಗೆ ಮಾಡಿದ ವಾಗ್ದಾನವನ್ನು ಅವರ ಸಂತತಿಯಾದ ನಿಮಗಿಂದು ಈಡೇರಿಸಿದ್ದಾರೆ. ಎರಡನೆಯ ಕೀರ್ತನೆಯಲ್ಲಿ ಹೀಗೆಂದು ಬರೆದಿದೆ: ನೀನೇ ನನ್ನ ಪುತ್ರ, ನಾನಿಂದು ನಿನ್ನ ಜನಕ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಶ್ಲೋಕ: ಈ ದಿನ ನಾನಿನ್ನ ಹಡೆದಿಹೆನು, ನೀ ನನಗೆ ಮಗನು. ಈ ದಿನ ನಾನಿನ್ನ ಹಡೆದಿಹೆನು, ನೀ ನನಗೆ ಮಗನು. ನಾನೇಮಿಸಿದ ಅರಸನನ್ನೇ ಸ್ಥಾಪಿಸಿಹೆನು, ಸಿಯೋನ್ ಶ್ರೀ ಶಿಖರದಲ್ಲೇ ಅವನನ್ನು ಇರಿಸಿಹೆನು. ಈ ಪರಿ ಕೆರಳಿ ಕಳವಳಗೊಳಿಸುವೆನು ಅವರನ್ನು. ಕೇಳಿರಿ ದೈವಾಜ್ಞೆಯನ್ನು, ಆತನು ನನಗಿಂತೆಂದನು. ಈ ದಿನ ನಾನಿನ್ನ ಹಡೆದಿಹೆನು, ನೀ ನನಗೆ ಮಗನು. ಶ್ಲೋಕ: ಈ ದಿನ ನಾನಿನ್ನ ಹಡೆದಿಹೆನು, ನೀ ನನಗೆ ಮಗನು. ಕೇಳಿದ್ದೇಯಾದರೆ ನಿನಗಧೀನ ಮಾಡುವೆನು ರಾಷ್ಟ್ರಗಳನ್ನು, ಕೊಡುವೆನು ನಿನಗೆ ಸ್ವಾಸ್ಥ್ಯವಾಗಿ ಜಗದಾದ್ಯಂತವನ್ನು. ನೀ ಬಡಿದು ಹಾಕುವೆ ಕಬ್ಬಿಣದ ಗದೆಯಿಂದವರನ್ನು, ನೀ ಒಡೆದು ಹಾಕುವೆ ಮಣ್ಣಿನ ಮಡಿಕೆಯಂಥವರನ್ನು. ಶ್ಲೋಕ: ಈ ದಿನ ನಾನಿನ್ನ ಹಡೆದಿಹೆನು, ನೀ ನನಗೆ ಮಗನು. ಎಂತಲೇ ವಿವೇಕಿಗಳಾಗಿರಿ ರಾಜರುಗಳೇ, ಬುದ್ಧಿವಾಕ್ಯಕ್ಕೆ ಕಿವಿಗೊಡಿ ದೇಶಾಧಿಪತಿಗಳೇ. ಭಯಭಕ್ತಿಯಿಂದ ದೇವರಿಗೆ ಸೇವೆ ಮಾಡಿರಿ, ನಡು ನಡುಗುತ್ತಾ ಆತನ ಪಾದಪೂಜೆ ಮಾಡಿರಿ. ಶ್ಲೋಕ: ಈ ದಿನ ನಾನಿನ್ನ ಹಡೆದಿಹೆನು, ನೀ ನನಗೆ ಮಗನು. ನಿಮ್ಮೊಡನೆ ಇರಲಿ, ನೀ
ಅನುಬರದ ಪವಿತ್ರ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಯೇಸು ತಮ್ಮ ಮಾತನ್ನು ಮುಂದುವರಿಸುತ್ತಾ ಶಿಷ್ಯರಿಗೆ ನೀವು ಹೃದಯದಲ್ಲಿ ಕಳವಳಗೊಳ್ಳದಿರಿ ದೇವರಲ್ಲಿ ವಿಶ್ವಾಸವಿಡಿ ನನ್ನಲ್ಲಿಯೂ ವಿಶ್ವಾಸವಿಡಿ ನನ್ನ ಪಿತನ ಆಸ್ಥಾನದಲ್ಲಿ ಅನೇಕ ನಿವಾಸಗಳು ಇವೆ ಆಗಿಲ್ಲದ ಪಕ್ಷದಲ್ಲಿ ನಿಮಗೆ ತಿಳಿಸುತ್ತಿದ್ದೆ ನಾನು ಹೋಗಿ ನಿಮಗೆ ಸ್ಥಳವನ್ನು ಅಣಿಗೊಳಿಸುತ್ತೇನೆ ಅಣಿಗೊಳಿಸಿದ ಬಳಿಕ ಹಿಂತಿರುಗಿ ಬಂದು ನಿಮ್ಮನ್ನು ಕರೆದೊಯ್ಯುತ್ತೇನೆ ನಾನಿರುವೆಡಲ್ಲಿಯೇ ನೀವು ಇರಬೇಕು ನಾನು ಹೋಗುವ ಎಡೆಗೆ ಮಾರ್ಗವೂ ನಿಮಗೆ ತಿಳಿದಿದೆ ಎಂದು ಹೇಳಿದರು ಆಗ ತೋಮನು ಪ್ರಭುವೇ ನೀವು ಎಲ್ಲಿಗೆ ಹೋಗುತ್ತೀರೆಂದು ನಮಗೆ ತಿಳಿಯದು ಅಂದ ಮೇಲೆ ಅಲ್ಲಿಗೆ ಹೋಗುವ ಮಾರ್ಗವೂ ಹೇಗೆ ತಿಳಿದಿತ್ತು ಎಂದು ಕೇಳಿದನು ಅದಕ್ಕೆ ಯೇಸು ಮಾರ್ಗವೂ ಸತ್ಯವೂ ಜೀವವೂ ನಾನೇ ನನ್ನ ಮುಖಾಂತರ ಬಾರದ ಹೊರತು ಯಾರೂ ಪಿತನ ಬಳಿಗೆ ಬರಲಾರರು ಎಂದು ನುಡಿದರು ಪ್ರಭುವಿನ ಶುಭ ಸಂದೇಶ ಸಹೋದರೇರೇ ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿ ನಮ್ಮ ಮತ್ತು ತಮ್ಮ ಇಡೀ ಪವಿತ್ರ ಧರ್ಮಸಭೆಯ ಒಳಿತಿಗಾಗಿ ಈ ಬಲಿಯನ್ನು ತಮ್ಮ ಕರಗಳಿಂದ ಸ್ವೀಕರಿಸಲಿ ಪ್ರಭು ನಿಮ್ಮ ಕುಟುಂಬವು ಅರ್ಪಿಸುತ್ತಿರುವ ಈ ಕಾಣಿಕೆಗಳನ್ನು ದಯೆಯಿಂದ ಸ್ವೀಕರಿಸಿರಿ ಅವರು ಪಡೆದಿರುವ ವರಗಳನ್ನು ನಿಮ್ಮ ಆಶ್ರಯದ ನೆರವಿನಿಂದ ಎಂದು ಕಳೆದುಕೊಳ್ಳದೆ ನಿಮ್ಮ ಅನಂತ ಕೊಡುಗೆಗಳನ್ನು ಪಡೆಯಲಿ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ ಪ್ರಭು ನಿಮ್ಮೊಡನೆ ಇರಲಿ ಹೃದಯಗಳನ್ನು ಮೇಲಕ್ಕೆತ್ತೀರಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ ಅದು ಯೋಗ್ಯ ಮಾತು ನ್ಯಾಯವಾಗಿದೆ ಪ್ರಭು ಎಲ್ಲ ಕಾಲದಲ್ಲೂ ನಿಮ್ಮನ್ನು ಸ್ತುತಿಸುವುದು ವಿಶೇಷವಾಗಿ ನಮ್ಮ ಪಾಸ್ಕ ಬಲಿಯಾದ ಕ್ರಿಸ್ತರು ಅರ್ಪಿತರಾದ ಈ ಕಾಲದಲ್ಲಿ ಅತ್ಯಾಡಂಬರದಿಂದ ನಿಮ್ಮನ್ನು ಕೊಂಡಾಡುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ ನಮ್ಮ ಕರ್ತವ್ಯವು ರಕ್ಷಣೆಯೂ ಆಗಿದೆ ಏಕೆಂದರೆ ಹಳೆ ವ್ಯವಸ್ಥೆಯ ವಿನಾಶದಿಂದ ಕುಗ್ಗಿದ ವಿಶ್ವವು ನವ್ಯತೆಯನ್ನು ಹೊಂದಿದೆ ನಮ್ಮ ಜೀವನದ ಸಮಗ್ರತೆಯು ಕ್ರಿಸ್ತರಲ್ಲಿ ಪುನಃ ಲಭಿಸಿದೆ ಪಾಸ್ಕ ಮಹದಾನದಿಂದ ತುಂಬಿ ಎಲ್ಲ ದೇಶಗಳು ಜನಾಂಗಗಳು ನಿಮ್ಮ ಸ್ತುತಿಯಲ್ಲಿ ಉಲ್ಲಾಸಿಸುತ್ತವೆ ಅಂತೆಯೇ ಸ್ವರ್ಗೀಯ ಶಕ್ತರು ದೂತಗಣಗಳು ಒಂದಾಗಿ ನಿಮ್ಮ ಮಹಿಮೆಯ ನಿರಂತರ ಗೀತೆಯನ್ನು ಹಾಡುತ್ತಾ ಘೋಷಿಸುತ್ತೇವೆ ಪರಿಶುದ್ಧರು ಪರಿಶುದ್ಧರು ಸೇನಾಧೀಶ್ವರ ಪ್ರಭು ದೇವರು ಪರಿಶುದ್ಧರು ಪರಗಳು ನಿಮ್ಮ ಮಹಿಮೆಯಿಂದ ತುಂಬಿವೆ ಮೌನದಲ್ಲಿ ಹೊಸನ್ನ ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು ಮೌನದಲ್ಲಿ ಹೊಸನ್ನ ಪ್ರಭು ನೀವು ನಿಜವಾಗಿ ಪರಿಶುದ್ಧರು ಸರ್ವ ಪರಿಶುದ್ಧತೆಯ ಬುಗ್ಗೆಯು ನೀವೇ ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರ ನಿಬ್ಬನಿಯಂತೆ ಸುರಿಸಿ ಪಾವನಗೊಳಿಸಿರೆಂದು ಪ್ರಾರ್ಥಿಸುತ್ತೇವೆ ನಮಗಿವು ನಮ್ಮ ಪ್ರಭೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವ ಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು ತೆಗೆದುಕೊಳ್ಳಿ ಇದನ್ನು ನೀವೆಲ್ಲರೂ ಭುಜಿಸಿರಿ ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ
ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ ವಿಶ್ವಾಸದ ರಹಸ್ಯ ಕ್ರಿಸ್ತರು ಮೃತರಾದರು ಕ್ರಿಸ್ತರು ಎದ್ದಿದ್ದರು ಕ್ರಿಸ್ತರು ಮರಳಿ ಬರುವರು ಆದುದರಿಂದ ಪ್ರಭು ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವೀವ ರೊಟ್ಟಿಯನ್ನು ರಕ್ಷಣೆಯುವ ಪಾತ್ರೆ ನಿಮಗೆ ಅರ್ಪಿಸುತ್ತೇವೆ ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಅಭಿನಯಿಸುತ್ತೇವೆ ಪ್ರಭು ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ ನಮ್ಮ ಧರ್ಮಾಧ್ಯಕ್ಷ ವಿಲಿಯಂ ಅವರೊಂದಿಗೂ ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಯೆಡೆಗೆ ಮುನ್ನಡೆಸಿರಿ ಪ್ರಭು ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನು ಸ್ಮರಿಸಿಕೊಳ್ಳಿರಿ ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ ನಮ್ಮ ಮೇಲೂ ದಯೆ ತೋರಿರಿ ದೇವಮಾತೆ ಪೂಜ್ಯ ಕನ್ಯಾಮರಿಯೊಂದಿಗೂ ಆಕೆಯ ಪತಿ ಸಂತ ಜೋಸೆಫರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ನಮ್ಮ ಪಾಲಕಿಯಾದ ಸಂತ ಅನ್ನಮ್ಮನವರೊಂದಿಗೂ ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ ಇವರ ಮುಖಾಂತರವೋ ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ನಾಮ ಉಚ್ಚಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿ ಒಂದರಲ್ಲಿ ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಹೇಳಿ ನಮಗೆ ತಮ್ಮ ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ಪ್ರಭು ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ ನಾವು ಸ್ವರ್ಗಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ ಪ್ರಭು ಯೇಸು ಕ್ರಿಸ್ತರ ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ನಿರೀಕ್ಷಿಸಿರಿ ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ ಪರಸ್ಪರ ಶಾಂತಿಯನ್ನು ಕೋರೋಣ ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ ನಮಗೆ ದಯೆ ತೋರಿ ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ ನಮಗೆ ಶಾಂತಿ ನೀಡಿರಿ ಇಗೋ ದೇವರ ಕುರಿಮರಿ ಇಗೋ ಈವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು ಪ್ರಭು ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರರಲ್ಲ ಆದರೆ ತಾವು ದೇವೊಂದು ಮಾತನ್ನು ನನ್ನ ಆತ್ಮವು ಸ್ವಸ್ಥವಾಗುವುದು
ಪ್ರಿಯ ಯೇಸುವೆ, ನಮ್ಮನ್ನು ಶಾಶ್ವತವಾಗಿ ಪ್ರೀತಿಸಿ ನಮ್ಮೊಡನೆ ಜೀವಿಸುವ ಸಲುವಾಗಿ ಪವಿತ್ರ ಪರಮ ಪ್ರಸಾದ ಸಂಸ್ಕಾರದಲ್ಲಿ ಪ್ರಸನ್ನರಾಗಿದ್ದೀರಿ ಎಂದು ನಾವು ವಿಶ್ವಾಸಿಸುತ್ತೇವೆ. ಲೌಕಿಕ ಪಾಪಮಯ ಜೀವನಕ್ಕೆ ವಿಮುಖರಾಗಿ ಪವಿತ್ರ ಜೀವನದಲ್ಲಿ ನಿಮ್ಮೊಡನೆ ಒಂದಾಗಲು ನಿಮ್ಮನ್ನು ಅತಿಯಾಗಿ ಪ್ರೀತಿಸಿ ನಿಮ್ಮನ್ನು ನಮ್ಮ ಆತ್ಮಕ್ಕೆ ಸ್ವೀಕರಿಸಲು ಹಂಬಲಿಸುತ್ತೇವೆ. ಈ ಸಂದರ್ಭದಲ್ಲಿ ನಿಮ್ಮನ್ನು ದಿವ್ಯ ಸಂಸ್ಕಾರದ ರೂಪದಲ್ಲಿ ಸ್ವೀಕರಿಸಲು ಸಾಧ್ಯವಾಗದೇ ಇರುವುದರಿಂದ ದಯಮಾಡಿ ನಮ್ಮ ವಿಶ್ವಾಸದ ನಿವೇದನೆಯ ಫಲವಾಗಿ, ವಾಕ್ಯವಾಗಿ, ಜ್ಯೋತಿಯಾಗಿ, ಮಾರ್ಗವಾಗಿ, ಸತ್ಯವಾಗಿ ನಮ್ಮ ಅಂತರಂಗಕ್ಕೆ ಆಗಮಿಸಿರಿ. ಇದೀಗಲೇ ನೀವು ನಮ್ಮಲ್ಲಿರುವಂತೆಯೂ ಹಾಗೂ ನಮ್ಮನ್ನು ನಿಮ್ಮಲ್ಲಿ ಒಂದಾಗಿಸಿರುವಂತೆಯೂ ಕೃಪೆ ನೀಡಿರಿ. ಎಂದೆಂದಿಗೂ ನಿಮ್ಮ ಪವಿತ್ರ ಬಾಂಧವ್ಯದಿಂದ ಅಗಲಿ ಹೋಗದಂತೆ ಬಿಡಬೇಡಿರಿ ಪ್ರಭುವೇ ಎಂದು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಾರ್ಥಿಸೋಣ. ಪ್ರಭು, ನಿಮ್ಮ ಕರುಣೆಯಿಂದ ನೀವು ರಕ್ಷಿಸಿದವರನ್ನು ಸುರಕ್ಷಿತವಾಗಿ ಕಾಪಾಡಿರಿ. ನಿಮ್ಮ ಪುತ್ರರ ಯಾತನೆಯ ಮೂಲಕ ರಕ್ಷಣೆ ಹೊಂದಿದ ಇವರು ಅವರ ಪುನರುತ್ಥಾನದಲ್ಲಿಯೂ ಆನಂದಿಸುವಂತೆ ಅನುಗ್ರಹಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ಸರ್ವಶಕ್ತ ದೇವರಾದ ಪಿತ ಮತ್ತು ಸುತ ಮತ್ತು ಪವಿತ್ರ ಆತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಹೋಗಿ ಬನ್ನಿ, ಬಲಿಯರ್ಪಣೆ ಮುಗಿಯಿತು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಸರ್ವೇಶ್ವರ ಪಿತನ ಸುತ್ತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೆನ್.